ಏನು ನಾವು ಶಿವಮೊಗ್ಗದಲ್ಲ, ಶಿವಮೊಗ್ಗದ ಆರ್ ಎಮ್ ಎಲ್ ನಗರದಲ್ಲಿದ್ದೀವಿ. ಏನು ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು 200 ಮೀಟ್ರ್ ದೂರದಲ್ಲಿರುವಂಥ ಈ ಏರಿಯಾ, ಇನ್ನು ಸಂಪೂರ್ಣ ನೋಡ್ತಾ ಇರ್ಬೋದು ಜಲಾವೃತ ಆಗಿರೋದು ನೀವು ನೋಡ್ತಾ ಇರ್ಬೋದು. ಕಾರ್ ಆಗಿರ್ಬೋದು ಅಥವಾ ಮಕ್ಕಳು ಕೂಡ ನೀರಲ್ಲಿ ಯಾವ ರೀತಿ ಬರ್ತಿದ್ದಾರೆ ಅನ್ನೋದ್ರ ದೃಶ್ಯ ಕೂಡ ನಾವು ಕಣ್ತುಂಬ ನೋಡ್ತಾ ಇರ್ಬೋದು. ಇದೇ ಸ್ಥಳಕ್ಕೆ ಮೇಯರು ಹಾಗೂ ಕಮಿಷನರ್ ಕೂಡ ಭೇಟಿ ನೀಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಂಪೂರ್ಣ ಮನೆಗಳು ಮುಳುಗೋಗಿರೋ ದೃಶ್ಯ ಕೂಡ ನಾವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಅದೇ ರೀತಿಯಾಗಿ ಪ್ರತಿ ರಸ್ತೆಗಳಲ್ಲಿ ಮಹಿಳೆಯರಾಗಿರ್ಬೋದು, ಮಕ್ಕಳು, ಪ್ರತಿಯೊಬ್ಬರು ಕೂಡ ಯಾವ ರೀತಿ ನೀರಲ್ಲಿ ಮುಳುಗ್ತಾ ಬರ್ತಾ ಇರ್ಬೋದು. ಹಂತ ಹಂತವಾಗಿ ಇಲ್ಲಿ ಸಂಪೂರ್ಣವಾಗಿ ಮನೆಗಳು ಸಂಪೂರ್ಣವಾಗಿ ಮುಳುಗಡೆ ಹೊಂಟಿದ್ದಾರೆ. ಹುಡುಗರು ಕೂಡ ಆಟಾಡ್ತಾ ಇರೋರು ಕೂಡ ನೀರಿನಲ್ಲಿ ಮುಳುಗುವ ದೃಶ್ಯ ನೋಡ್ತಾ ಇರ್ಬೋದು. ಇದು ಒಂದು ಕಡೆ ಸ್ಮಾರ್ಟ್ ಸಿಟಿ ತೊಂದರೆಯಿಂದ ಅಂತಲೂ ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆ ಸ್ಥಳೀಯರಾದಂಥ ರೆಹಮತ್ ಅನ್ನೋರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ರೆಹಮತ್ ಅವರ ಈಗ ಪದೇ ಪದೇ ಇಲ್ಲಿ ಇದೇ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ಇಲ್ಲಿ ಮುಳುಗಡೆ ಆಗಿತ್ತು, ಈ ಬಾರಿ ಏನು ಇದೇ ರೀತಿಯಾಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದಕ್ಕೆ ನೋಡಿ, ಇದಕ್ಕೆ ಕಾರಣ ಆಗಿರುವ ನಮ್ಮ ಕಾರ್ಪೊರೇಟ್ರು, ಬಿ ಜೆ ಪಿ ಕಾರ್ಪೊರೇಟ್ರು ಕುಟ್ಟಿ ಮಂಜು ಅವರು. ಯಾಕಂತೇಳಿದ್ರೆ ಒಂದು ಕಾರ್ಪೊರೇಟರಾಗಿ ಅವ್ರು ಕಾರ್ಪೊರೇಟರ್ ಕೆಲಸವನ್ನು ಮಾಡಿಲ್ಲ, ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ಇವತ್ತು ಈ ಸ್ಥಿತಿ ನಮ್ಮ ಆರ್ ಎಮ್ ಎಲ್ ನಗರಕ್ಕೆ ಬರ್ತಿರಲಿಲ್ಲ. ಇದಕ್ಕೆ ಕಾರಣವೇ ನಮ್ಮ ಕಾರ್ಪೊರೇಟ್ರು, ಬಿ ಜೆ ಪಿ ಕಾರ್ಪೊರೇಟ್ರು ಕುಟ್ಟಿ ಮಂಜು ಅವರು. ಒಂದು ಗ್ರ್ಯಾಂಡ್ ಹಾಕ್ಸ್ಕೊಂಡು ಒಂದು ಸೆರೆಂಡಿ ಕೆಲಸ ಮಾಡಿಲ್ಲ ಅಂತೇಳಿದ್ರೆ ಅವ್ರು ಕಾರ್ಪೊರೇಟ್ರು ಯಾತಕ್ಕೆ ಸುಮ್ಮನೆ ನಿಂತ್ಕೊಳ್ಬೇಕು? ಬಡ ಜನಗಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ, ಇದು ಅವ್ರ ಮೇಲೆ ದೌರ್ಜನ್ಯ, ಇದು ಇವೆಲ್ಲ ದೌರ್ಜನ್ಯ. ಇದು ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಇವತ್ತು ಈ ಸ್ಥಿತಿ ನಮ್ಮ ಆರ್ ಎಮ್ ಎಲ್ ನಗರ ಬಡ ಜನಗಳ ಮೇಲೆ ಬರ್ತಿರ್ಲಿಲ್ಲ. ಇವತ್ತು ಆರ್ ಎಮ್ ಎಲ್ ನಗರದಲ್ಲಿ ಮನೆ ಮಠಗಳು ಬಂದು ಎಲ್ಲ ಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ದಾರೆ. ಯಾಕೆ ಹೇಳಿ, ಒಂದು ಮಸೀದಿ ಇರೋದ್ರಿಂದ ಆ ಮಸೀದಿಯಲ್ಲಿ ಅವ್ರು ರಕ್ಷಣೆ ತಗೊಳ್ತಿದ್ದಾರೆ. ಒಂದು ಮದ್ರಸೆ ಇರೋದ್ರಿಂದ ಆ ಮದ್ರಸೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಸೇಫ್ಟಿ ಆಗಿದೆ. ಮನೆಗಳು ಎಲ್ಲ ಬಿಟ್ಟು ನಿನ್ನೆ ರಾತ್ರಿಯಿಂದ ಊಟ ತಿಂಡಿ ಎಲ್ಲ ಬಿಟ್ಟು ಅವ್ರೀಗ ಆ ಮದ್ರಸೆಯಲ್ಲಿ ಬಿಟ್ಟಿದ್ದಾರೆ. ಈಗ ಇರೋ ಮನೆಗಳಲ್ಲಿ ಆ ಮನೆ ಪ್ರಾಪರ್ಟಿ ಎಲ್ಲ ಡ್ಯಾಮೇಜ್ ಆಗಿದೆ. ಊಟದ ವ್ಯವಸ್ಥೆಯಿಂದ ರಾತ್ರಿ ನಿದ್ದೆ ಇಲ್ಲದೆ ವ್ಯವಸ್ಥೆ ಇಲ್ಲದೆ ಇವತ್ತು ಸಾರ್ವಜನಿಕರು, ಬಡ ಜನಗಳು ಏನು ಪರದಾಟ ಮಾಡ್ತಿದ್ದಾರೆ ಅಂತೇಳಿದ್ರೆ ಅದಕ್ಕೆಲ್ಲ ಈ ಏರಿಯಾ ಕಾರ್ಪೊರೇಟ್ರು ಕುಟ್ಟಿ ಮಂಜು ಅಂತ. ಇಂಥವ್ರು ಯಾವುದೇ ಕಾರಣಕ್ಕೂ ಕಾರ್ಪೊರೇಟ್ರು ನಿಂತ್ಕೊಂಡ್ರೆ ಅವ್ರು ಕೆಲಸ ಮಾಡಬೇಕು. ಅವ್ರು ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಯಾವುದೇ ಕಾರಣಕ್ಕೆ ನಿಂತ್ಕೊಂಡು ಬೇರೆ ಜನಗಳಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಮ್ಮ ನೀವು ಬೆಳಗ್ಗೆಯಿಂದನೇ ಕೂಡ ನೀವು ಕೆಲವು ಯುವಕರು ಒಂದು ತಂಡ ಕಟ್ಕೊಂಡು ಬೆಳಿಗ್ಗೆ 6 ಗಂಟೆಯಿಂದನೇ ಕೂಡ ಇಲ್ಲಿ ನೀವು ಸತತ ಕಾರ್ಯದಲ್ಲಿ ತೊಡಗಿದ್ದೀರಿ. ಯಾವ ರೀತಿ ಇದೆ ವಾತಾವರಣ, ಯಾವ ರೀತಿ ಇದೆ ನೋಡಿ? ವಾತಾವರಣ ಹೆಂಗಿದೆ ಅಂತೇಳಿದ್ರೆ ಇಲ್ಲಿ ಜನಗಳು ತನ್ನ ಇಲ್ಲಿ ಮನೆ ಇರೋದು ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾರೆ. ಈ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತಿದ್ದಾರೆ ರೀ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟೋದಲ್ಲ, ಇಲ್ಲಿ ಕಟ್ಟಿ ಈ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡ್ತಿದ್ದಾರೆ. ಈ ಪರಿಸ್ಥಿತಿ ಬಂದುಬಿಟ್ಟಿದೆ ಇಲ್ಲಿ ಆರ್ ಎಮ್ ಎಲ್ ನಗರದಲ್ಲಿ. ಇದಕ್ಕೆಲ್ಲ ಏನ್ರಿ ಹೇಳಬೇಕು? ಈ ಮಳೆಗೆ ಮಳೆ ಹೋಗುವ ಒಂದು ದಾರಿ ಮಾಡೋದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತೇಳಿದ್ರೆ ಈ ಕಾರ್ಪೊರೇಟ್ರಿಗೆ, ಈ ಕಾರ್ಪೊರೇಟ್ರ್ ಯಾತ್ರಿ ನಿಂತ್ಕೊಳ್ಬೇಕು. ಅವರು ಸುಮ್ಮನೆ ಒಂದು ಹೆಸರು ಮಾಡೋಕ್ಕ, ಬರೋ ಒಂದು ಹೆಸರು ಮಾಡ್ಕೊಳಕ್ಕ ಈ ಥರ ನಿಂತ್ಕೊಂಡು ಬಡ ಜನಗಳ ಮೇಲೆ ಅನ್ಯಾಯ ಮಾಡ್ತಿರೋದು ಇವರು. ಈಗ ಏನಂತ ಕೇಳ್ತಿರೋದು ನಾನು ಏನಂತ ಹೇಳಿದ್ರೆ, ಈಗ ನೀವು ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಇಲ್ಲಿ ಸ್ಥಳದಲ್ಲಿ ಇದ್ದೀರಿ. ಹೌದು. ಈಗ ಎಷ್ಟು ಮನೆಗಳು ಮುಳುಗಿದ್ದಾವೆ ಸರ್? ಯಾವ ರೀತಿ ಇದೆ ಪರಿಸ್ಥಿತಿ? ಯಾವ ರೀತಿ ಇದೆ ಜನರೆಲ್ಲ ಜೀವನ ಹೇಗೆ ನಡೆಸ್ತಿದ್ದಾರೆ ಸರ್? ಜೀವನ ತುಂಬ ಕಷ್ಟ ಇದೆ. ಒಂದು ಇಲ್ಲಿ ರಜಾ ಮಸೀದಿಯಲ್ಲಿ 7 ಮನೆ ಹಂಗೆ ಮುಳುಗೋಗ್ಬಿಟ್ಟಿದೆ. ಆಮೇಲೆ ಇಲ್ಲಿರುವ ವಾಸಿಗಳು ಎಲ್ಲ ಮನೆಗಳು ಬಿಟ್ಟು ಹೋಗ್ತಿದ್ದಾರೆ. ಅವ್ರಿಗೆ ಏನೇನು ನಮ್ಮಿಂದ ಏನೇನು ಸಹಕಾರ ಏನೇನು ಆಗಬೇಕು ನಾವೆಲ್ಲ ಮಾಡ್ತಾ ಇದ್ದೀವಿ. ಬೆಳಗ್ಗಿಂದ ನಾವು 6 ಗಂಟೆಯಿಂದ ಇಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಸ್ಥಳೀಯವರು ತುಂಬ ಸಹಕರಿಸ್ಯಾರೆ. ಸ್ಥಳೀಯವರು ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ಕೊಂಬರ್ತಾ ಇದ್ದೀವಿ. ಈ ಪರಿಸ್ಥಿತಿ ಬಂದಿದೆ ಅಲ್ಲ ಅಂತೇಳಿ ನೋವಿನ ವಿಷಯ ಈ ಟೈಮಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ ಅಷ್ಟೇ. ಏನು ಸ್ಥಳೀಯರು ಅಥವಾ ರೆಹಮತ್ ಅವ್ರು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇಲ್ಲಿನ ಕಾರ್ಪೊರೇಟರ್ ಆದಂಥ ಕುಟ್ಟಿ ಅವರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ ಸ್ಥಳಕ್ಕೆ. ಅವರು ಯಾವಾಗ ಕೇಳಿದ್ರು ರೆಸ್ಪಾನ್ಸ್ ಇರಲ್ಲ ಅಂತ ಹೇಳ್ತಾರೆ. ಅಂದಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ, ಜನರು ಯಾವ ರೀತಿಯಾಗಿ ನಡ್ಕೋ ಬರ್ತಿದ್ದಾರೆ, ಕಾರ್ಗಳು ಕೂಡ ಯಾವ ರೀತಿಯಾಗಿ ಮುಳ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಪುನೀತ್ ಪೆಳ್ಳೂರ್, ಸುದ್ದಿಗೋಷ್ಠಿ, ಶಿವಮೊಗ್ಗ.